ಎರಡು ರಾಷ್ಟ್ರ ಪಕ್ಷಗಳಿಗೆ ಜನರು ಒಂದು ವೇಳೆ ಇದಾಗಿದ್ದು ಜೆಡಿಎಸ್ ಅಲ್ಲಿ ಸ್ವತಂತ್ರವಾಗಿ ನಿಲ್ಲುತ್ತಾರೆ ಆ ವಿಶ್ವಾಸ ನಿಮಗೆ ಇನ್ನು 2 ವರ್ಷ ಇದೆ ಚುನಾವಣೆಗೆ ಇವತ್ತು ಜನತಾ ದಳ ರಾಜ್ಯಕ್ಕೆ ಕೊಟ್ಟಿರತಕ್ಕಂತ ಕೊಡುಗೆಗಳು ನಿಜವಾಗಲೂ ಅಪಾರ ನಮ್ಮ ಪಕ್ಷದ ವರಿಷ್ಠರು ಇರಬಹುದು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಇರಬಹುದು ಜನಗಳ ಒಂದು ಸಂಕಷ್ಟದಲ್ಲಿ ಇರತಕ್ಕಂತ ಜನಗಳ ಪರವಾಗಿ ನಿಲ್ತಕ್ಕಂತದ್ದು ಇರಬಹುದು ಹಲವಾರು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಕೊಡತಕ್ಕಂತದ್ದು ಇರಬಹುದು ಇಡಿ ರಾಜ್ಯಕ್ಕೆ ಅವರದಾದಂತ ಒಂದು ಕೊಡುಗೆ ಇದೆ ಎಲ್ಲೋ ಒಂದು ಕಡೆ ಇವೆಲ್ಲ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಂದು ರೀತಿ ಮನವರಿಕೆ ಮಾಡ್ಕೊಡತಕ್ಕಂತ ಒಂದು ಕೆಲಸ ಪ್ರಾರಂಭ ಮಾಡುತ್ತೇವೆ ನಾವೆಲ್ಲ ಕಾರ್ಯಕರ್ತರು ನಮಗೆ ವಿಶ್ವಾಸ ಇದೆ ಖಂಡಿತವಾಗ್ಲನು ಯಾವುದೇ ಹಂಗಿಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಯಾರ ಜೊತೆನೂ ಒಪ್ಪಂದ ಮಾಡ್ಕೊಂಡಿಲ್ಲ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡ್ಕೊಳ್ಳತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಜನತಾದಳಕ್ಕೆ ಬಂದು ಇಲ್ಲ ಆದರೆ ನನಗೆ ವಿಶ್ವಾಸ ಇರತಕ್ಕಂತದ್ದು ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಇರತಕ್ಕಂತದ್ದು ನಮ್ಮ ನಾಯಕರ ಮೇಲೆ ನಮಗೆ ವಿಶ್ವಾಸ ಇರತಕ್ಕಂತದ್ದು ಜನತಾದಳ ಸ್ವತಂತ್ರ ಪಕ್ಷಕ್ಕೆ ತರಲಿಕ್ಕೆ ಸ್ವತಂತ್ರವಾಗಿ ಸರ್ಕಾರ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕರಿಂದ ಪ್ರಯತ್ನ ಪಡ್ತೇವೆ ಈಗ ಯೋಗೇಶ್ವರ್ ಹೇಳಿದ್ರೆ ಜೆಡಿಎಸ್ ಇದರೊಳಗೆ ಬಿಜೆಪಿಗೆ ಟೈ ಅಪ್ ಆಗಿದೆ ಜೆಡಿಎಸ್ ಕಾಂಗ್ರೆಸ್ ಅಂತ ಹೇಳಿದ್ರು ಜೆಡಿಎಸ್ ಕೂಡನು ಇದೆ ಅಂತಕಂತ ಒಂದು ಮಾತು ಹೇಳಿದ್ರು ನೋಡಿ ಇವತ್ತು ಯೋಗೇಶ್ವರ್ ಏನು ಹೇಳಿದ್ರು ಬಿಟ್ರು ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ನಾನು ಈಗ ತಾನೇ ಹೇಳಿದಂಗೆ ನಮಗೆ ಇನ್ನೊಬ್ಬರ ಜೊತೆ ನಾವು ಒಳಒಪ್ಪಂದ ಮಾಡ್ಕೊಂಡು ಇವತ್ತು ಜನಗಳಿಗೆ ದ್ರೋಹ ಬಗಿತಕ್ಕಂತ ಒಂದು ಕೆಲಸ ನಾವು ಮಾಡೋದಿಲ್ಲ ಈ ಪಕ್ಷ ಎಂದಿಗೂ ಮಾಡೋದಿಲ್ಲ ಮುಂದೆನೂ ಮಾಡೋದಿಲ್ಲ